ಜನಗಳ ಒಂದು ನಿಮ್ಮ ಅಭಿಮಾನಿಗಳ ಒತ್ತಾಯ ಆಗಿತ್ತು ಸಚಿವರಾಗ್ತೀರಾ ಅಂತ, ಅದೇನಾದರೂ ಸ್ವಲ್ಪ ಬೇಸರ ಇದೆಯಾ ಸರ್? ನನಗೆ ಈ ಬಾರಿ ಆಯ್ಕೆ ಆಗ್ಬೇಕಾಯ್ತಷ್ಟೇ. ನಾನು ಗುಬ್ಬಿಯಲ್ಲಿ ಬಸ್ ಡಿಪೋ ಬರುತ್ತೆ ಅನ್ನುವಂಥದ್ದು ಐ ಟಿ ಐ ಕಾಲೇಜ್ ಹಿಂದೆ ಉಳಿದಿದೆ, ಮತ್ತೆ ಆಗ್ಲುವಡಿ ಕೆರೆಗೆ ಹೇಮಾವತಿ ನೀರು ಹರಿಸ್ತೀನಿ ಅಂತ ಹೇಳಿದ್ರಿ, ಇದೆಲ್ಲ ಸಾಧ್ಯ ಆಗುತ್ತಾ? ಇನ್ನು 2 ತಿಂಗಳು ಒಳಗಡೆ ನಾನು ಆ ಕೆಲಸ ಕಂಪ್ಲೀಟ್ ಮಾಡಿಸಿ ಆಗ್ಲುವಡಿ ಕೆರೆಗೆ ನೀರು ಬಿಡಿಸ್ತಕ್ಕಂಥದ್ದು ಮಾಡ್ತೀನಿ. ನಾವು ಸರಳ ಜೀವಿ ಅಂತ ಏನು ವಾಸಣ್ಣ ಅವ್ರನ್ನ ನೋಡ್ತಾ ಇದ್ವಿ, ಹಠವಾದಿ ವಾಸಣ್ಣ ಅಂತಾನು ನೋಡಿದ್ವಿ. ಜೆ ಡಿ ಎಸ್ ನಿಂದ ಇನ್ನು ಯಾರನ್ನಾರು ಕರ್ಕೊಂಡ್ ಬರುವಂತದ್ದು ಇದೆಯಾ ಕಾಂಗ್ರೆಸ್ಗೆ? ಗೌರಿಶಂಕರ್ ಅಲ್ಲಿರಕ್ಕೆ ಅವ್ರಿಗೆ ಸರಿ ಕಾಣಲಿಲ್ಲ ಅಂತಂದ್ರೆ ಬರೋಕ್ಕೆ ನಾವು ಮಾತಾಡಿರ್ಬೋದು. ಎಸ್, ಸತತವಾಗಿ 5ನೇ ಬಾರಿ ಶಾಸಕರಾಗಿ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿರುವಂತಹ ಗುಬ್ಬಿ ಶಾಸಕರಾದ ಎಸ್ ಆರ್ ಶ್ರೀನಿವಾಸ್ ಅವರು ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. 5ನೇ ಬಾರಿಯೂ ಕೂಡ ಅತಿ ದೊಡ್ಡ ಮತಗಳಿಂದ ಜಯಭೇರಿಯನ್ನು ಸಾಧಿಸಿ ಗುಬ್ಬಿಯ ಸರ್ವತೋಮುಖ ಅಭಿವೃದ್ಧಿ ಬಗ್ಗೆ ಇವತ್ತು ವಾಸಣ್ಣ ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಒಂದು ಕಾಂಗ್ರೆಸ್ಸಿಗೆ ಬಂದ್ರಿ, ಇಲ್ಲೂ ಕೂಡ ಶಾಸಕರಾಗಿ ಆಯ್ಕೆಯಾಗಿದ್ದೀರಾ, ಜನಗಳ ಒಂದು ನಿಮ್ಮ ಅಭಿಮಾನಿಗಳ ಒತ್ತಾಯ ಆಗಿತ್ತು ಸಚಿವರಾಗ್ತೀರಾ ಅಂತ, ಅದೇನಾದರೂ ಸ್ವಲ್ಪ ಬೇಸರ ಇದೆಯಾ ಸರ್? ಇಲ್ಲ, ನನಗೆ ಅದ್ರ ಬಗ್ಗೆ ಏನು ಬೇಸರ ಇಲ್ಲ. ನನಗೆ ಈ ಬಾರಿ ಆಯ್ಕೆ ಆಗಬೇಕಾಯ್ತಷ್ಟೇ. ನಾನು ಪಕ್ಷ ಬಿಡ್ತೀನಿ ಅಂತ ಹೇಳಿರಲಿಲ್ಲ. ಕುಮಾರಸ್ವಾಮಿ ಅವರು ಯಾರು ಬೇಕಾದರೂ ಕ್ರಿಯೇಟ್ ಮಾಡ್ತೀನಿ ಲೀಡರ್ನ ಅನ್ನೋ ಭಾವನೆ ಇಟ್ಕೊಂಡಿದ್ರು. ಆ ಭಾವನೆಗೆ ಉತ್ತರ ಕೊಡಬೇಕಾಯಿತು. ನಮ್ಮ ಕ್ಷೇತ್ರದ ಮತದಾರರು ಅವರ ಭಾವನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕೊಟ್ಟವ್ರೆ ಅಂತ ನಾನು ಭಾವಿಸ್ತೀನಿ. ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ರಂಗದಲ್ಲಿ ಅವನು ಮುಂದೆ ಬರಬೇಕು ಅಂತಂದರೆ ಸತತವಾಗಿ ಪ್ರಯತ್ನ ಇರಬೇಕಾಗುತ್ತೆ, ಅವ್ರ ಹೋರಾಟ ಇರಬೇಕಾಗುತ್ತೆ, ಅವ್ರದ್ದೇ ಆಗಿರ್ತಕ್ಕಂಥ ಸಂಪರ್ಕಗಳಿರಬೇಕಾಗುತ್ತೆ. ಅವೆಲ್ಲ ನಿರಂತರವಾಗಿ ಯಾರು ಜನರ ಹತ್ತಿರದಲ್ಲಿ ಕೆಲಸ ಮಾಡ್ತಾರೆ ಅವ್ರನ್ನ ಜನ ಯಾವತ್ತೂ ಕೈಬಿಡಲ್ಲ. ಯಾವುದೇ ವ್ಯಕ್ತಿಯಿಂದ ಶಕ್ತಿ ಅಲ್ಲ, ವ್ಯಕ್ತಿಯಿಂದ ಅಧಿಕಾರ ಅಲ್ಲ. ಪ್ರಾಮಾಣಿಕವಾಗಿ ಯಾರು ಹೋರಾಟ ಮಾಡಿದ್ರು ಕೂಡ ಅವರು ಎಲ್ಲಿ ಯಾವ ರಂಗದಲ್ಲಿ ಬೇಕಾದರೂ ಮುಂದೆ ಬರ್ಬೋದು ಅಂತಕ್ಕಂಥದ್ದನ್ನ ನಮ್ಮ ಚುನಾವಣೆಯಲ್ಲಿ ನಮ್ಮ ಮತದಾರರು ನಿರೂಪಣೆ ಮಾಡಿದ್ದಾರೆ. ಜೆ ಡಿ ಎಸ್ ನಲ್ಲಿ ಸಚಿವರಾಗಿದ್ರಿ, ಫ್ರಂಟ್ ಲೈನ್ ಲೀಡರ್ ಆಗಿದ್ರಿ, ಕಾಂಗ್ರೆಸ್ ಸಿಬ್ಬಂದಿಗ ಮೊದಲಿಂದ ಶುರು ಮಾಡಬೇಕು ಅನ್ನುವಂಥದ್ದು ಇಲ್ಲ, ಭಾವನೆ ಏನಿಲ್ಲ ನನಗೆ. ಇಲ್ಲೂ ನನಗೆ ಎಲ್ಲ ರೀತಿಯ ಗೌರವಗಳು ಸಿಗ್ತಾ ಇದ್ದಾವೆ, ನನಗೆ ನಮ್ಮ ಕೆಲಸಗಳಾಗ್ತಾ ಇದ್ದಾವೆ. ಮುಖ್ಯಮಂತ್ರಿಗಳು ಕೂಡ ಸ್ಪಂದಿಸ್ತಾವ್ರೆ, ಎಲ್ಲ ಸಚಿವರು ಕೂಡ ನಮ್ಮ ಮಾತಿಗೆ ಸ್ಪಂದನೆ ಕೊಡ್ತಾ ಇದ್ದಾರೆ. ಕೆಲಸಗಳು ಪ್ರಾರಂಭ ಆಗ್ತವೆ. ಈಗ ನಮ್ಮಲ್ಲಿ 5 ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರಿಂದ ಫೈನಾನ್ಸ್ ಪ್ರಾಬ್ಲಮ್ ಆಗಿದೆ ಸ್ವಲ್ಪ. ಫೈನಾನ್ಸ್ ಸರಿ ತೂಗಿಸ್ಕೊಂಡು ಈಗ ಒಂದು ವಾರ ತಿಂಗಳಲ್ಲಿ ಎಲ್ಲ ರೀತಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಏನಾದರೂ ಈಗ ಮುಂದಿನ 5 ವರ್ಷದ ಆಡಳಿತದಲ್ಲಿ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ ವಾಸಣ್ಣ ಅವರಿಗೆ ಖಂಡಿತವಾಗಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು? ನಾನು ಅದ್ರ ಬಗ್ಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಆಸೆಯನ್ನು ಇಟ್ಕೊಂಡಿಲ್ಲ. ಆದರೆ ಸಿಕ್ಕಿದ ಸಂತೋಷ ಸಿಗದಿದ್ರು ನನಗೇನು ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ನಾನು ಕಾನ್ಸ್ಟಿಟ್ಯೂನ್ಸಿ ಕೆಲಸ ಏನು ನಿರಂತರವಾಗಿ ಮೊದಲಿಂದ ಏನು ಮಾಡ್ತಿದ್ವೋ ಆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಕಾನ್ಸ್ಟಿಟ್ಯೂನ್ಸಿಗೆ ನನಗೆ ಕೆಲಸಗಳಾಗಬೇಕಾಗೈತೆ, ಅವು ಹಾಗೆ ಮಾಡಿಕೊಟ್ರೆ ಸಾಕು ನನಗೆ. ಸರಿ, ಗ್ಯಾರಂಟಿ ಯೋಜನೆಗಳಿಂದ ಏನಾದರೂ ಅಭಿವೃದ್ಧಿ ಕುಂಠಿತ ಆಗ್ಬೋದಾ, ಅಭಿವೃದ್ಧಿ ಏನಾದ್ರು ಹಿಂದೆ ಉಳಿಬೋದಾ? ಇಲ್ಲ ಇಲ್ಲ, ಆ ಥರ ಏನಾಗಲ್ಲ. ಈಗ ಕ್ವಾರ್ಟರ್ಲಿ 4 ತಿಂಗಳಲ್ಲಿ ಈ ಕಮರ್ಷಿಯಲ್ ಟ್ಯಾಕ್ಸು ಕಳೆದ ಬಾರಿ 24,000 ಕೋಟಿ ಕಲೆಕ್ಟ್ ಆಯಿತು, ಈ ಬಾರಿ 33,000 ಕೋಟಿ ಕಲೆಕ್ಟ್ ಆಗಿದೆ ಒಂದು ಕ್ವಾರ್ಟರ್ ಇಯರ್ಲಿ. ಅಲ್ಲಿಗೆ ನಿಯರ್ಲಿ 12-13,000 ಕೋಟಿ ಅಡಿಷನಲ್ ಕಲೆಕ್ಟ್ ಆಗಿದೆ. ಅದು ವರ್ಷಕ್ಕೆ 12,48,000 ಕೋಟಿ ರೂಪಾಯಿ ಅಡಿಷನಲ್ ಕಲೆಕ್ಟ್ ಆಗುತ್ತೆ. ಅದೇ ರೀತಿ ಅಬಕಾರಿ ಸುಂಕ, ಎಲ್ಲ ಸುಂಕಗಳು ತೆರಿಗೆಗಳನ್ನ ಕಲೆಕ್ಟ್ ಆಗೋದ್ರಿಂದ ಏನು ಡೆವಲಪ್ಮೆಂಟ್ಗೆ ಏನು ತೊಂದರೆ ಆಗಲ್ಲ ಅಂತ ಭಾವಿಸಿದ್ದೀನಿ. ಡೆವಲಪ್ಮೆಂಟಿಗೆ ತೊಂದರೆ ಆಗ್ತಕ್ಕಂಥದ್ದು ಹಿಂದಿನ ಸರ್ಕಾರ ಮಾಡೋಗಿರ್ತಕ್ಕಂಥ ಅವ್ಯವಸ್ಥೆಯಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಅವರೇನು ಮಾಡಿದ್ದಾರೆ, ಯಾವುದೇ ಒಂದು ಯೋಜನೆಯನ್ನು ನಾವು ಅನುಷ್ಠಾನಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ 30-60% ಅಮೌಂಟ್ ಇಕ್ಕಿ ಅವಾಗ ಅವಕ್ಕೆ ಅಪ್ರೂವಲ್ ಕೊಡಬೇಕಾಗುತ್ತೆ, ಆಡಳಿತಾತ್ಮಕ ಮಂಜೂರಾತಿ ಕೊಡಬೇಕಾಗುತ್ತೆ. ಅವರು ಯಾವುದೇ ಹಣ ಹಿಡಿದಲೇ ಸುಮಾರು 1,05,000 ಕೋಟಿ ಹಣಕ್ಕೆ ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ. ಆ ಹಣವನ್ನೆಲ್ಲ ಬಾರ್ಡನ್ ಈಗ ಈ ಸರ್ಕಾರ ಕೊಡಬೇಕಾಗಿದೆ. ಅದು ಸರ್ಕಾರಕ್ಕೆ ಹೊರೆಯಾಗುತ್ತೆ ಬಿಟ್ಟರೆ ಗ್ಯಾರಂಟಿ ಯೋಜನೆಗಳು ಹೊರೆಯಾಗುತ್ತೆ ಅಂತ ನಾನು ಅನ್ಕೊಳ್ಳಲ್ಲ. ಸರ್, ಈ ಸಲ ಗುಬ್ಬಿಯಲ್ಲಿ ಬಸ್ ಡಿಪೋ ಬರುತ್ತೆ ಅನ್ನುವಂಥದ್ದು ಐ ಟಿ ಐ ಕಾಲೇಜ್ ಹಿಂದೆ ಉಳಿದಿದೆ, ಮತ್ತೆ ಆಗ್ಲುವಡಿ ಕೆರೆಗೆ ಹೇಮಾವತಿ ನೀರು ಹರಿಸ್ತೀನಿ ಅಂತ ಹೇಳಿದ್ರಿ, ಇದೆಲ್ಲ ಸಾಧ್ಯ ಆಗುತ್ತಾ? ಸರ್, ನಮ್ದು ಹಲೇ ನಾನು ಗೆದ್ದ ತಕ್ಷಣವೇ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ಸಹಕಾರಿ ಸಚಿವರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಹೇಮಾವತಿ ಸಂಬಂಧಪಟ್ಟಿರ್ತಕ್ಕಂಥ ಎತ್ತಿನಹೊಳೆ ಮತ್ತು ಹೇಮಾವತಿ ಎರಡೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆದು ಸೆಕ್ರೆಟರಿ ಅವ್ರನ್ನೆಲ್ಲ
ಈಗಾಗಲೇ ಅಂಗನವಾಡಿಗೆ ಒಂದು ಅಕ್ಯುರೇಟ್ ಆಗಬೇಕಾಯಿತು. ಅದ್ರ ಕೆಲಸ ಕಾಮಗಾರಿನ ಶುರು ಮಾಡಿದ್ದೀವಿ. ಇನ್ನು 2 ತಿಂಗಳು ಒಳಗಡೆ ನಾನು ಆ ಕೆಲಸ ಕಂಪ್ಲೀಟ್ ಮಾಡಿಸಿ ಅಂಗನವಾಡಿ ಕೆರೆಗೆ ನೀರು ಬಿಡಿಸ್ತಕ್ಕಂಥದ್ದು ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಬಿಕ್ಕಿಗುಡ್ಡ ಪ್ರಾಜೆಕ್ಟು ಕೂಡ ಸ್ಟಾಪ್ ಆಯಿತು. ಅದನ್ನು ಕೂಡ ಈಗೆಲ್ಲ ರೈತರಿಗೆ ಅಕ್ವೇಷನ್ ಮಾಡಿ ಹಣ ರೈತರ ಖಾತೆಗೆ ಹಾಕ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಕೆಲಸ ಪ್ರಾರಂಭ ಆಗಿದೆ. ಇನ್ನು ಮಠ ಗಂಗಾ ಹಿಂಪಳ್ಳೆ ಅದು ಹಿಂದೆ ಒಂದು ಎಸ್ಟಿಮೇಟ್ ಮಾಡಿದ್ದು, ನಾವು ನ್ಯಾಚುರಲ್ಲಾಗಿ ನೀರು ಹೋಗಲಿಕ್ಕೆ ಎಸ್ಟಿಮೇಟ್ ಮಾಡಿದ್ದಂಥದ್ದು, ಅದನ್ನು ಪೈಪ್ ಲೈನ್ ಆಗುತ್ತೆ. ಸುಮಾರು 14 ಕಿಲೋಮೀಟ್ರ್ ಪೈಪ್ ಲೈನ್ ಇಡೋದ್ರಿಂದ 48 ಅಡಿ ಡೀಪಲ್ಲಿ ಹೋಗುತ್ತೆ. 48 ಅಡಿ ಡೀಪಲ್ಲಿ ಹೋಗೋದ್ರಿಂದ ಆ ಪೈಪ್ ಲೈನು ಮೋಸ್ಟ್ಲಿ ಕಟ್ಕೊಂತವೆ ಅಂತ ಹೇಳ್ಬಿಟ್ಟು ಅದನ್ನು ಬದಲಿಸಿ ನಾವು ಲಿಫ್ಟ್ ಇರಿಗೇಷನ್ ಮಾಡಬೇಕು. ಅದು ರೋಡ್ ಸೈಡೇ ಹೋಗುತ್ತೆ, ಅಕ್ವೇಷನ್ ಕಾಸ್ಟ್ ಬರಲ್ಲ, ರೋಡ್ ಸೈಡ್ ಹೋಗುತ್ತೆ. ಈ ಹಳೆ ಯೋಜನೆಯಲ್ಲಿ ಫಾರೆಸ್ಟ್ ಬರುತ್ತೆ, ಒಂದು 5 ಕಿಲೋಮೀಟ್ರ್ ಫಾರೆಸ್ಟ್ ಬರುತ್ತೆ. ಫಾರೆಸ್ಟ್ ಒಪಿನಿಯನ್ಗೆ ಫಾರೆಸ್ಟ್ ಪರ್ಮಿಷನ್ಗೆ ಡೆಲ್ಲಿಗೆ ಹೋಗ್ಬೇಕಾಗುತ್ತೆ ಫೈಲು. ಇದೆಲ್ಲ ಡಿಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಮಿಡಿಯೇಟಾಗಿ ಈಗ 3 ಡೇಸ್ ಬ್ಯಾಕ್ ಒಂದು ಮೀಟಿಂಗ್ ಮಾಡಿದ್ದೀವಿ. ಇನ್ನು 2 ತಿಂಗಳೊಳಗಡೆ ಅದನ್ನು ಎಲ್ಲ ಸಬ್ಮಿಟ್ ಮಾಡಿ ಟೆಂಡ್ರಿಗೆ ಕೊಡಬೇಕು, ಕ್ಯಾಬಿನೆಟ್ ಅಪ್ರೂವಲ್ ತಗೋಬೇಕು, ಮತ್ತು ಬೋರ್ಡ್ ಮೀಟಿಂಗ್ ಆಗಬೇಕು, ಅವೆಲ್ಲವನ್ನು ಕೂಡ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಆಗಬೇಕು. ಅವೆಲ್ಲವೂ ಕೂಡ 2 ತಿಂಗಳಲ್ಲಿ ಮುಗಿಸಿ ಆ ಕೆಲಸ ಟೆಂಡರ್ ಮಾಡಿಸ್ತಕ್ಕಂಥದ್ದನ್ನ ಮಾಡಬೇಕು ಅಂತ ಇದ್ದೀವಿ, ಮಾಡಿಸ್ತೀವಿ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ನಿಮ್ಮ ಏನು ಒಂದು 5 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಂಥದ್ದು ಸಿದ್ದರಾಮಯ್ಯನವರು ನಿಮ್ಗೆ ಯಾವುದೇ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಉಳಿಯಲ್ಲ ಅಂತ? ಇಲ್ಲ, ಸಿದ್ದರಾಮಯ್ಯ ನನಗೆ ಒಬ್ಬನಿಗೆ ಮಾಡ್ತಾರೆ ಅಂತಲ್ಲ, ಅವರೆಲ್ಲರಿಗೂ ಕೂಡ ಸಮಾನವಾಗಿ ನೋಡ್ತಕ್ಕಂಥ ನಾಯಕರು, ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಕ್ಕಂಥದ್ದನ್ನ ಮಾಡ್ತಾರೆ. ಕೆಲಸ ಮಾಡಲಿಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಹಣ ಬಿಡುಗಡೆ ಮಾಡಿಕೊಡ್ತಕ್ಕಂಥದ್ದನ್ನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕಳೆದ ಬಾರಿ ಅವರು ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ರಿಗೂ ಸಮಾನವಾಗಿ ಅನುದಾನ ಕೊಡ್ತಕ್ಕಂಥದ್ದನ್ನ ಮಾಡಿದರು. ಅದೇ ರೀತಿ ಮಾಡ್ತಾರೆ, ಎಲ್ಲ ಕಡೆಗೂ ಕೊಡ್ತಾರೆ. ಅದೇ ರೀತಿ ನಮ್ಮ ತಾಲೂಕು ವಿಶೇಷವಾಗಿ ನಾನು ಅವ್ರನ್ನಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಮೊನ್ನೆ ಮೀಟಿಂಗ್ ಕರೆದಾಗಲೂ ಕೂಡ ನಾನು ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಿಬ್ಬರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ವಿಶೇಷವಾಗಿ ನೀವು ಒತ್ತು ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಬೇರೆ ಏನೂ ಕೇಳಲ್ಲ. ನಿಮಗೆ ಕಾನ್ಸ್ಟಿಟ್ಯೂನ್ಸಿ ಅಭಿವೃದ್ಧಿ ಬಗ್ಗೆ ನಮಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿಕೊಡ್ಬೇಕು ಅಂತ ನಾನು ಅವರಿಬ್ಬರಲ್ಲೂ ಕೂಡ ಮನವಿ ಮಾಡ್ಕೊಂಡಿದ್ದೀನಿ. ಇಬ್ಬರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ, ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿಕೊಡ್ತಾರೆ ಅಂತ ನಾನು ಭಾವಿಸಿದೆ. ಚುನಾವಣೆಯಲ್ಲಿ ಸರ್ ನಾವು ಸರಳ ಜೀವಿ ಅಂತ ಏನು ವಾಸಣ್ಣ ಅವ್ರನ್ನ ನೋಡ್ತಾ ಇದ್ವಿ, ಹಠವಾದಿ ವಾಸಣ್ಣ ಅಂತಲೂ ನೋಡಿದ್ವಿ. JDSನಿಂದ ಇನ್ನೂ ಯಾರನ್ನಾರು ಕರ್ಕೊಂಬರುವಂಥದ್ದು ಇದೆಯಾ ಕಾಂಗ್ರೆಸ್ಗೆ? ಗೊತ್ತಿಲ್ಲ ನನಗೇನು, ಅವ್ರಿಗೆ JDS ಬಗ್ಗೆ ನನಗೇನು ಅದ್ರ ಬಗ್ಗೆ ಹೇಳ್ತಿರಲಿಲ್ಲ. ನಾನು ಫಸ್ಟ್ ಚುನಾವಣೆಯಲ್ಲಿ ಪೂರ್ವದಲ್ಲೇ ಹೇಳ್ತಿದ್ದೆ JDS 3rd ಪ್ಲೇಸ್ಗೆ ಹೋಗ್ತದೆ ಅಂತ ಹೇಳ್ತಿದ್ದೆ. ಅಲ್ಲಿ ಫಸ್ಟ್ ಏನಾಯಿತು ಅಂತಂದರೆ JDS 3 ಟೈಮ್ಸ್ ಅಲ್ಲಿ JDS ಗೆದ್ದೈತೆ, JDS ಭದ್ರಕೋಟೆ JDS ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಹಬ್ಸಿರಷ್ಟೇ, ಹಬ್ಸಿದ್ರಿಂದ ನನಗೊಂದು ಇನ್ನೊಂದು 7-8 ಸಾವಿರ ಓಟ್ ಕಡಿಮೆ ಆದ ಅಷ್ಟೇ. ಅದನ್ನು ಬಿಟ್ಟರೆ JDS ಅಲ್ಲಿ ಗೆಲ್ಲುತ್ತೆ ಅನ್ನೋದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಯಾವತ್ತೂ ಆಗಲ್ಲ. BJP ಗೆಲ್ಬೋದು ಅನ್ನೋ ನನ್ನ ಹಿಂದೆಗಡೆ BJP ಇರುತ್ತೆ ಅಂತ ನಾನು ಯಾವತ್ತೂ ಕೂಡ ಹೇಳ್ತಿದ್ದೆ. ಮುಂದಿನ ದಿನಗಳಲ್ಲೂ ಅಷ್ಟೇ BJP ಬರ್ಬೋದು, ಬಿಟ್ಟರೆ JDS ಅಲ್ಲಿ ಆ ಕ್ಷೇತ್ರದಲ್ಲಿ ಅವಕಾಶ ಇಲ್ಲ. BJP JDS ಅನ್ನುವಂಥ ವಿಚಾರಕ್ಕೆ ಬಂದೆ ಸರ್, ಈಗ ಗೌರಿಶಂಕರ್ ಸೇರಿದಂತೆ ಕೆಲ ಮಾಜಿ ಶಾಸಕರನ್ನ ಕಾಂಗ್ರೆಸ್ಗೆ ಸೇರ್ಕೊಂಬರ್ಬೇಕು ಅನ್ನೋ ಆಪರೇಷನ್ ನಡೀತಾ ಇದೆ ಜಿಲ್ಲೆಯಲ್ಲಿ ಅನ್ನುವಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಆ ಥರ ಯಾವುದು ಆಗ್ತದೆ ಅಂತ ನಾನು ಭಾವಿಸಿಲ್ಲ. ಗೌರಿಶಂಕರ್ ಅಲ್ಲಿರೋಕ್ಕೆ ಅವ್ರಿಗೆ ಸರಿ ಕಾಣಲಿಲ್ಲ ಅಂತಂದರೆ ಬರೋಕ್ಕೆ ನಾವು ಮಾತಾಡಿರ್ಬೋದು. ನಮ್ಮ ಅಧ್ಯಕ್ಷತ ನನಗೆ ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಗೊತ್ತಿಲ್ಲ, ಅದು ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ಬೇರೆ ಹೈಕಮಾಂಡ್ಗಳಿದ್ದಾರೆ, ಅವರು ಡಿಸೈಡ್ ಮಾಡ್ತಾರೆ. ನಾವು ಪಕ್ಷದಲ್ಲಿ ಯಾರನ್ನು ಕರ್ಕೊಬೇಕು ಯಾರನ್ನು ಕರ್ಕೊಬಾರ್ದು ಅಂತ ಹೇಳ್ಬಿಟ್ಟು ಹಿರಿಯ ನಾಯಕರವರೇ ಅವ್ರು ಕೂತು. ಒಟ್ಟಾರೆ ಸಚಿವ ಸಂಪುಟದಲ್ಲಿ ನನ್ನ ಸಚಿವ ಆಗಲಿಲ್ಲ ಅಂದು ಸಹ ಸಚಿವರಾಗಿ ನನ್ನನ್ನು ಕಾಂಗ್ರೆಸ್ ಪಕ್ಷ ಕಾಣ್ತಾ ಇದೆ. ನಾನು ಗುಬ್ಬಿಯ ಸರ್ವತೋಮುಖ ಅಭಿವೃದ್ಧಿಗೆ ಪಕ್ಕಾ ಶ್ರಮಿಸೇ ಶ್ರಮಿಸ್ತೀನಿ, ಅಲ್ಲಿಗೆ ಅಭಿವೃದ್ಧಿಗೆ ಒತ್ತನ್ನು ನೀಡೇ ನೀಡ್ತೀನಿ ಅನ್ನುವಂಥದ್ದು SR ಶ್ರೀನಿವಾಸ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ ಮುಖ್ TV ತುಮಕೂರು.